ಪಾರ್ವತಿ ದೇವಿಯವ್ರೆ, ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಬನ್ನಿ ಸಹಾಯ ಮಾಡಿ. ನಾನಾ? ಹೌದು, ನೀನ್ ಸಹಾಯ ಮಾಡ್ತೀಯ ಅಂತ ತಾನೆ ಗಂಗನ್ನ ಇಲ್ಲಿಂದ ಕಳಿಸ್ತೀನಿ. ಓಕೆ ಓಕೆ, ಹೇಳ್ತೀನಿ ಬಿಡಿ. ನಾನ್ ಹುಲ್ ಕೇಳೋದ್ರಿಂದ ನನ್ ಗೆಳಿಂಗೆ ಸಹಾಯ ಆಗುತ್ತೆ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ. ಗಂಗನ್ ಮುಂದೆ ತಾವು ನನ್ನ ಗಂಡ ಅಂದ್ರು, ಈಗ ಅವಳ ಆ ಕಡೆ ಹೋಗ್ತಿದ್ದಂಗೆ ನಾನ್ ಗೆಳೆಯ ಆಗ್ಬಿಟ್ಟ. ಒಪ್ಪಂದ ಆಗಿರೋದು ನಮ್ಮಿಬ್ರು ಮಧ್ಯೆ, ಅದನ್ನ ಊರವ್ರ ಮುಂದೆ ಎಲ್ಲ ತೋರಿಸ್ಕೊಳ್ಳೋ ಅಗತ್ಯ ಇದ್ಯಾ? ಒಳ್ಳೇದೇ, ಆದ್ರೆ ತಾವು ನನ್ನ ಹುಡ್ಕೊಂಡ್ ಬಂದಿರೋ ಉದ್ದೇಶ ಆಗ್ಲಿ, ಅದೇನೋ ಸಂತೋಷದ ವಿಚಾರ, ಕುಡಿದು ಕುಪ್ಪಳಿಸುವಂತ ವಿಚಾರ ಅಂತ ಹೇಳಿದ್ರಲ್ಲ, ಅದನ್ನೇನಾದ್ರೂ ಹೇಳುವಂತ ಸಂದರ್ಭ ಬಂತ? ಅದಕ್ಕಿನ್ನೂ ಟೈಮ್ ಇದೆ ಗೆಳೆಯ. ಸಂತೋಷ ಅಂದ್ರೆ ಆಕಾಶದಿಂದ ಸ್ವೀಟ್ ಅಪ್ಪಕ್ಕಂತ ಏನ್ ಬಿದ್ಬಿಡಲ್ಲ. ಸಂತೋಷಕ್ಕೂ ಮುಂಚೆ ಪರಿಶ್ರಮದ ಹಾದಿ ಇರತ್ತೆ, ಅದನ್ನೆಲ್ಲ ದಾಟ್ಕೊಂಡು ಅದ್ರ ನಡುವೆ ಇರೋ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿದ್ರೆ ಮಾತ್ರ ಸಂತೋಷ ಅನ್ನೋ ಟಾನಿಕ್ ನಮ್ ಕೈಗ್ ಸಿಗೋದು. ಪಂಡಿತರಿಗೆ ಪ್ರವಚನ ಪ್ರಿಯತಮೆ ಅಲ್ಲ ಗೆಳೆಯ, ಗುರುಗೆ ತಿರುಮಂತ್ರ. ಅಂದ್ರೆ ನೀವ್ ಹೇಳಿದ್ನೆ ವಾಪಸ್ ನಿಮ್ಗೆ ಹೇಳ್ದೆ ಅಷ್ಟೆ. ಸಂತೋಷ, ಈಗ್ಲಾದ್ರೂ ಬಂದ ವಿಷಯ ಹೇಳ್ಬೋದ? ಹೇಳ್ತೀನಿ. ಅದು ಅರೆ, ನೀವ್ಯಾಕ್ ಹುಲ್ ಕೇಳೋದನ್ನ ನಿಲ್ಸ್ಬಿಟ್ರಿ? ಕೆಲ್ಸ ಮಾಡ್ತಾ ಮಾಡ್ತಾನೆ ಮಾತಾಡ್ಬೋದಲ್ಲ. ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಪಾರ್ವತಿ ಅವ್ರೆ, ನಿಮಗ್ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ, ಇದು ಹುಲ್ಲಲ್ಲ, ಗರ್ಕೆ. ಅಯ್ಯೋ, ಹುಲ್ಲೋ ಗರ್ಕೆನ ಎರಡು ಒಂದೇ ಜಾತಿ ತಾನೆ? ನಿಮಗ್ ತಿನ್ನಕ್ ಯಾವ್ದಾದ್ರೇನು? ಸರಿ, ನೀವು ದಿನಕ್ಕೆ ದೇಸರ ತಿಂತೀರಾ ಈ ಹುಲ್ಲ? ಸರಿ, ಏನದು ಗರ್ಕೆನ? ಇದನ್ನ ತಿನ್ನೋದಿಲ್ಲ, ರಸ ಮಾಡ್ಕೊಂಡು ಕುಡಿತೀವಿ. ಅಯ್ಯೋ ದೇವ್ರೆ, ನಾನು ತಮಾಷೆ ಮಾಡಿದ್ದು, ನೀವು ನಿಜವಾಗ್ಲೂ ಇದರಲ್ಲಿ ರಸ ಮಾಡ್ಕೊಂಡು ಕುಡಿತೀರಾ? ನಾನು ತಮಾಷೆ ಮಾಡ್ತಿಲ್ಲ, ನಾನು ನಿಜವಾಗ್ಲೂ ಇದನ್ನ ವಾರಕ್ಕೆ ಒಂದು ದಿನ ರಸ ಮಾಡ್ಕೊಂಡು ಕುಡಿತೀನಿ. ನಿಜನಾ? ಹೌದು. ಈ ಗರ್ಕೆ ರಸ ಕುಡಿಯೋದ್ರಿಂದ ದೇಹದೊಳಗೆ ಅಜೀರ್ಣ ಆಗಿರೋ ಆಹಾರ ಏನಾದ್ರೂ ಸಂಗ್ರಹ ಆಗಿದ್ರೆ, ಅಥವಾ ನಮ್ಗೆ ಗೊತ್ತಿಲ್ಲದೆ ಯಾವ್ದಾದ್ರು ವಿಷಭರಿತ ಆಹಾರನ ಸೇವನೆ ಮಾಡಿದ್ರೆ ಈ ಗರ್ಕೆ ರಸ ಅದನ್ನೆಲ್ಲ ಹೊರಗಾಕತ್ತೆ. ಅವಳು ಏನೋ ಹೇಳಕ್ ಬಂದಿದ್ಲು, ಅದ್ ಏನಂತ ಕೇಳೋಣ ಅನ್ಕೊಂಡ್ರೆ ಈ ಶಂಕರ್ ಬಾಬು ಇನ್ನೇನೋ ಹೇಳ್ತಾ ಅವಳ ಮಾತನೇ ಅರ್ಥಕ್ಕೆ ತುಂಡರಿಸ್ಬಿಟ್ರು. ಸಾಮಾನ್ಯವಾಗಿ ನಾಯಿಗಳು ಆಗಾಗ ಈ ಗರ್ಕೆ ತಿಂದು ವಾಂತಿ ಮಾಡ್ಕೊಳುತ್ತೆ. ಅವುಗಳಿಗೆ ಈ ಪ್ರಕೃತಿ ದತ್ತವಾದ ಮದ್ದು ಗೊತ್ತಿರೋದಕ್ಕೆ ಇದಕ್ಕೆ ಕಾರಣ. ನಿಮ್ಮ ಹಾಗೆ ಆ ನಾಯಿಗಳ ಹಾಗೆ ಎಲ್ಲಾ ಪ್ರಾಣಿಗಳಿಗೂ ಈ ಗರ್ಕೆ ಮಹತ್ವ ಗೊತ್ತಾಗ್ಬಿಟ್ಟಿದ್ರೆ, ಪಾಪ ಹಸು ಎಮ್ಮೆಗಳಿಗೆ ಈ ಹುಲ್ಲು ಗರ್ಕೆಗಳು ತಿನ್ನೋದಕ್ಕೆ ಉಳಿಯೋದೇ ಇಲ್ಲ ಅನ್ಸುತ್ತೆ ಅಲ್ವಾ? ಪಾರ್ವತಿ, ಏನಾದ್ರೂ ಒಳ್ಳೇದು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಸುಮ್ನೆ ತಮಾಷೆ ಮಾಡಬಾರ್ದು. ಓಹೋ, ನನ್ ಗೆಳಿಂಗೆ ಅಷ್ಟ ಬೇಗ ಕೋಪ ಬಂದ್ಬಿಡ್ತಾ? ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಆಹಾ, ಶಂಕರ್ ಭವನ್ಗೆ ಎಷ್ಟೇ ಕೋಪ ಬಂದ್ರು ಅದಕ್ಕೊಂದ್ ಮತ್ತು ಕೊಟ್ಟು ತಕ್ಷಣ ನಕ್ಸೋದ್ನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಈ ಮೋಯಂಗನ. ಕೊನೆಗೂ ಈ ಸಂತೋಷದ ಕಾರಂಜಿ ಇಲ್ಲಿವರೆಗೂ ಯಾಕೆ ಚಿಮ್ಕೊಂಡು ಬಂತು ಅಂತ ನನ್ಗೆ ಹೇಳಲೇ ಇಲ್ವಲ್ಲ. ಇವತ್ತೇ ಹೇಳ್ತಿರೋ ಅಥವಾ ನಾಳೆ ಮುಂದೂಡ್ತಿರೋ? ಇಲ್ಲ ಇಲ್ಲ ಇಲ್ಲ, ಇವತ್ತೇ ಈಗ್ಲೇ ಹೇಳ್ತೀನಿ. ಅದೇನು ಅಂದ್ರೆ, ಹೇಳು ಅದೇನು ಅಂದ್ರೆ. ಅದು ಇಲ್ಲಿ ಯಾಕೋ ವಾಸ್ತು ಸರಿ ಇಲ್ಲ ಅಂತ ಅನಿಸ್ತಾ ಇದೆ, ಅದಕ್ಕೆ ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ. ನಿಮ್ಮ ಏಕಾಂತ ಜಾಗಕ್ಕೆ ಬನ್ನಿ, ಅಲ್ಲೇ ಎಲ್ಲ ಹೇಳ್ತೀನಿ.
ಹೇಳಿ ಯುವರಾಣಿ ಪಾರ್ವತಿಯ, ನನ್ನನ್ನ ಈ ಹೊತ್ತಲ್ಲಿ ಈ ಏಕಾಂತದಲ್ಲಿ ಬರೋಕ್ ಹೇಳಿದ ಉದ್ದೇಶ, ಈ ನಿನ್ನ ಗೆಳೆಯ ಇನೆಯ ಹಾಗೂ ಅಮೃತ ಗಳಿಗೆ ಏನಾದ್ರೂ ಬಂತ? ಹನುಮಂತಪ್ಪಂಗೆ ಮೂರು ಹೊತ್ತು ಅದೇ ಧ್ಯಾನ ಅಂತ. ನಾನು ನಿಮ್ಮನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು ಏನೋ ಸೀರಿಯಸ್ ಆದ ವಿಷಯ ಮಾತಾಡೋದಕ್ಕೆ. ಸಮಸ್ಯ ಆಡೋದಕ್ಕೆ ಸಿದ್ಧವಾಗಿ ಬಂದ್ಬಿಟ್ಟಿದ್ದಾರೆ ರಸಿಕರ ರಾಜ. ಹಾ, ಅಲ್ಲೇ ನಿಂತ್ಕೊಳ್ಳಿ, ನಾನು ಹೇಳೋದನ್ನ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳಿ ಸಾಕು. ಆಯ್ತು ಮಹಾದೇವ್, ತಾವು ಪ್ರಾರಂಭ ಮಾಡಿ. ನೀವು ಮರ್ತಿರೋ ಒಂದ್ ಇಂಪಾರ್ಟೆಂಟ್ ಕೆಲ್ಸನ ನಿಮ್ಗೆ ಜ್ಞಾಪಿಸ್ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬರೋದಕ್ಕೆ ಹೇಳ್ದೆ. ಯಾವ ವಿಷಯ ಅದು? ಮದ್ವೆ ವಿಷಯ. ಏನು? ಈ ಪಾರ್ವತಿ ಗೆಳತಿಯಾಗಿ ಉಳ್ಕೊಂಡು ಇನ್ನೊಬ್ಳು ಪ್ರೇಯಸಿನ ಕರ್ಕೊಂಡ್ಬಂದು ಈ ಶಂಕರ್ಗೆ ಮದುವೆ ಮಾಡಿಕೊಡುವಂತ ಯೋಜನೆ ಏನಾದ್ರೂ ಇದೆಯಾ? ಆಸೆ ನೋಡು, ಇನ್ನೊಬ್ಳು ಬೇಕಂತ ಏನೋ ಕಟ್ಕೊಂಡಿರೋ ಪಾರ್ವತಿನೇ ಪಳಗಿಸ್ಕೊಳ್ಳೋದಿಕ್ಕಾಗದೆ ಕಷ್ಟ ಪಡ್ತಾ ಇದ್ರ, ಇನ್ನ ಗ್ಯಾಪ್ ಅಲ್ಲಿ ಇನ್ನೊಬ್ಳು ಬೇರೆಬೇಕಂತ. ಬೇಡ ಅಂತ. ತಮಾಷೆ ಮಾಡೋದನ್ನ ಬಿಟ್ಟು ನಾನ್ ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಹೇಳಿ. ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದ್ದಾಗ ಮನೆ ಮಗನ ಜವಾಬ್ದಾರಿ ಹೆಚ್ಚಾಗತ್ತೆ. ಅವ್ರ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ ಮುಗಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರತ್ತೆ. ಸದ್ಯಕ್ಕೆ ಈ ಮನೇಲಿ ವಯಸ್ಸಲ್ಲಿ ದೊಡ್ಡವಳು ಅಂದ್ರೆ ಆಶಾ. ಅವಳು ಮದ್ವೆ ವಯಸ್ಸಿಗೆ ಬಂದ್ ನಿಂತಿದ್ದಾಳೆ ಅಲ್ಲ, ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ಇದುವರೆಗೂ ಯಾರಿಗೂ ಅನಿಸ್ಲೇ ಅಲ್ವಾ ಈ ಮನೇಲಿ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿದ್ದಾಳೆ ಅಂದ್ರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡ್ ಹಂಗೆ ಅಂತ ನಮ್ಮ ಅಮ್ಮಮ್ಮ ಹೇಳ್ತಾ ಇದ್ರು. ಮಡ್ಲು ಮೈಕೈ ಸುಡೋಕ್ಕೂ ಮುಂಚೆ ಅವಳಗೊಂದ್ ಗಂಡ್ ನೋಡಿ ಮದ್ವೆ ಮಾಡ್ಬಿಡಿ, ಅದು ನಿಮ್ ಜವಾಬ್ದಾರಿ ಕರ್ತವ್ಯ ಕೂಡ. ಆಕ್ಚುಲಿ ಈ ವಿಷಯ ನಿಮ್ ಚಿಕ್ಕಮ್ಮನೆ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು, ಆದ್ರೆ ಪಾಪ ಅವ್ರ ಕೆಲ್ಸದ ಒತ್ತಡದಲ್ಲಿ ಅದನ್ನ ಮರ್ತೋಗಿರ್ಬೇಕು ಅನ್ಸುತ್ತೆ. ಹಾಗಂತ ಎಲ್ರು ಅದನ್ನ ಮರ್ತ್ಬಿಟ್ರೆ ಕಷ್ಟ ಆಗತ್ತೆ ಅಲ್ವಾ? ಅವಳ್ಗೊಂದ್ ಮದ್ವೆ ಮಾಡೋ ಪ್ರಯತ್ನನ ಈಗಿಂದನೇ ಪ್ರಾರಂಭ ಮಾಡಿ. ಆಶಾ ತುಂಬಾ ಒಳ್ಳೆ ಹುಡುಗಿ, ಧರ್ಮಾಧಿಕಾರಿ ಮಹಾಶಂಕರ್ ಅವ್ರ ಮನೇಲಿ ಬೆಳ್ದಿರೋ ಹುಡುಗಿ. ಅವಳ್ಗೊಂದ್ ಹುಡುಗ ಬೇಕು ಅಂದ್ರೆ ನಾಳೆ ಬೆಳಿಗ್ಗೆನೆ ಮನೆ ಮುಂದೆ ಹುಡುಗರು ಕ್ಯೂ ನಿಂತ್ಕೋತಾರೆ. ಅದ್ರಲ್ಲಿ ಸೂಕ್ತವಾಗಿರೋ ಹುಡುಗನ ಹುಡುಕಿ ಅವಳಿಗೆ ಮದ್ವೆ ಮಾಡಿಸಿ. ಪಾಪ ಆಶಾ, ತನ್ ಕೊನೆ ಉಸಿರು ಇರೋವರೆಗೂ ನಿಮ್ಮನ್ನ ಮರೆಯೋದೇ ಇಲ್ಲ. ಏನಂತೀರ, ಹುಡುಗನ ನೋಡ್ತೀರಾ? ಆಗಲ್ಲ. ಅಂತ ಹೇಳಕ್ಕಾಗತ್ತಾ? ಆಗ್ಬೇಕಾಗಿರೋ ಈ ಒಂದು ಒಳ್ಳೆ ಕೆಲಸದ ಬಗ್ಗೆ ನಾನ್ ಯೋಚನೆ ಮಾಡ್ಬೇಕಾಗಿತ್ತು, ಆದ್ರೆ ನೀನ್ ಯೋಚನೆ ಮಾಡಿದ್ಯ. ಈ ವಿಷಯದ ಬಗ್ಗೆ ಕುರುಡನಾಗಿದ್ದ ನನ್ನ ಕಣ್ಗಳನ್ನ ನೀನ್ ತರಿಸಿದ್ಯ. ಆಗಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ನಮ್ಮ ಮನೆಯವ್ರ ಪರವಾಗಿ ಈ ವಿಷಯನ ನೆನಪು ಮಾಡಿದಕ್ಕೆ ನಿನಗೊಂದು ಧನ್ಯವಾದ. ನಮ್ ಮದುವೆಗೂ ಮುಂಚೆ ನಿನ್ನ ಬಗ್ಗೆ ಆ ಶಿವ ಅಷ್ಟೊಂದು ಸೂಚನೆಗಳನ್ನ ಕೊಡ್ಬೇಕಾದ್ರೆ ನಾನು ಅನ್ಕೊಳ್ತಿದ್ದೆ. ನನ್ನ ಮದುವೆ ಬಗ್ಗೆ ಆ ಶಿವ ಯಾಕೆ ಅಷ್ಟೊಂದು ಅವಸರ ಪಡ್ತಿದ್ದಾನೆ ಅಂತ, ಆದ್ರೆ ಅದು ಯಾಕೆ ಅಂತ ಈಗ ಅರ್ಥ ಆಗ್ತಾ ಇದೆ. ನಿನ್ನಂತ ಒಳ್ಳೆ ಹುಡುಗಿ, ಹೃದಯವಂತಿಕೆ ಇರೋ ಹುಡುಗಿ ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಆ ಪರಮೇಶ್ವರನ ಇಚ್ಛೆ ಆಗಿತ್ತು ಅಂತ ಈಗ ಗೊತ್ತಾಗ್ತಿದೆ. ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಪರಮೇಶ್ವರ. ಆಗ ಹೋಗಿರೋದನ್ನ ರಿವೈಂಡ್ ಮಾಡೋದನ್ನ ಬಿಟ್ಟು ಆಗದ್ರ ಬಗ್ಗೆ ಗಮನ ಕೊಡಿ. ಆಯ್ತು ಅಂತ ಹೇಳಿದ್ಮೇಲೆ ಆದಷ್ಟು ಬೇಗ ಆಶನ್ಗೆ ನಾನೇ ಮುಂದೆ ನಿಂತು ಒಂದು ಒಳ್ಳೆ ಹುಡುಗನ ಹುಡುಕ್ತೇನೆ.
ಶೀಘ್ರದಲ್ಲೇ ಅವಳ ಮದುವೆಗೆ ಒಂದು ಒಳ್ಳೆ ಮುಹೂರ್ತನೂ ಇಡಿಸ್ತೀನಿ. ಅದಕ್ಕೆ ಈ ಶಿವನೇ ಸಾಕ್ಷಿ. ಈಗ ನಿಮಗೆ ಸಂತೋಷನ? ಸಂತೋಷನ ಖುಷಿ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ ಅಯ್ಯೋ, ನಿಧಾನ ನಿಧಾನ, ನನ್ನ ಕೈ ಏನಾದ್ರೂ ಕಿತ್ಕೊಂಡು ನಿನ್ ಕೈಗೆ ಬಂದ್ಬಿಟ್ರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತು, ನಮ್ಮ ಪ್ರಥಮ ಶಾಸ್ತ್ರದ ಬಗ್ಗೆ. ಚಿಚಿ ಅದೆಲ್ಲ ಸುಮ್ಮನೆ ರೀ, ನಾವಿಬ್ರು ಇದ್ರ ಬಗ್ಗೆ ಮಾತಾಡಿದ್ದಾಗ್ಲಿ, ನೀವು ಹುಡುಗನ ಹುಡುಕ್ತಿರೋದಾಗ್ಲಿ, ಈ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಒಂದೊಳ್ಳೆ ಹುಡುಗ ಸಿಕ್ಕು, ಅವನು ಮನೆಗೆ ಹುಡುಗಿನ ನೋಡೋದಕ್ಕೆ ಬರ್ತಿದ್ದಾನೆ ಅಂದಾಗ ಮಾತ್ರ ಮನೆಯವ್ರಿಗೆಲ್ಲ ವಿಷಯ ಹೇಳ್ಬೇಕು, ಓಕೆನಾ? ಅದ್ಯಾಕೆ? ಇಂಥ ವಿಷಯಗಳಲ್ಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೊನೆ ಕ್ಷಣದಲ್ಲಿ ಸರ್ಪ್ರೈಸ್ ಕೊಟ್ರೆ ಸಖತ್ ಆಗಿರುತ್ತೆ. ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ. ಆಯ್ತು, ನೀನ್ ಹೇಳ್ದಾಗೆ ಆಗ. ಏ ಆಶಾ ರಾಣಿ, ನನ್ ಗಂಡನ್ ಮೇಲೆ ಕಣ್ಣು ಹಾಕ್ತೀಯ? ಅವನ್ನ ಬಿಟ್ಕೊತ್ ಬಿಡೋದಿಕ್ಕೆ ನಾನೇನು ನಿನ್ನಷ್ಟು ದಡ್ಡಿ ಅಲ್ಲ. ನಿನ್ನ ನನ್ ವಿರುದ್ಧ ಚೂ ಬಿಟ್ಟು ನಾನು ಹಿಂದೆ ಆಟ ಆಡ್ತಾ ಇದ್ದಾಳಲ್ಲ, ಆ ನಿನ್ ಅತ್ತೆ ಹೆಸರು ಕತ್ತೆ ಭೈರವಿ, ನಾನು ಅವಳಿಗಿಂತ ಕಿಲಾಡ್, ಅವಳಿಗಿಂತ ಚೆನ್ನಾಗಿ ಆಡಕ್ಕೆ ನನಗೊಂದು. ಬಯಸಿದ್ದಲ್ಲ ಸಿಗದು ಬಾಳಲಿ, ಬಯಸಿದ್ದಲ್ಲ ಸಿಗದು ಬಾಳಲಿ. ಓ ನನ್ನಾಳೆ ನನ್ನ ಮಾತು ಸುಳ್ಳಲ್ಲ, ನನ್ನಾಳೆ ನನ್ನ ಮಾತು ಸುಳ್ಳಲ್ಲ. ಪಾರ್ವತಿ, ಯಾಕೆ ಹುಚ್ಚುಚ್ಚಾಗಾಡ್ತಿದ್ಯಾ? ಏನ್ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿದ್ಯಾ? ಈಗ ಕೆಡುತ್ತೆ. ಹಾಳು ಹಣೆಯ ಬರಹ ಏನಾಗ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕು, ಶಾಕ್ ಆಗ್ಲಿ ಅಂತ ತಾನ ಹಿಂಗೆ ಆಡಿದ. ನೀನು ನಿಮ್ ಮನೆ ಹಾಳತ್ತೆ ಇದೇ ತರ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬೀದ್ ಬೀದಿ ಅಲ್ಲಿಯೋ ದಿನ ತುಂಬಾ ದೂರ ಇಲ್ಲ ಆಶಾ. ಈಗಾಗ್ಲೇ ಅದಕ್ಕೆ ಕೌಂಟ್ ಡೌನ್ ಶುರು ಆಗೋಗಿದೆ, ಆ ಸಮಯ ಬೇಗ ಬಂದ್ಬಿಡುತ್ತೆ. ಅದಕ್ಕೆ ತಯಾರಾಗಿರು. ಹಾ, ನಿಮ್ ಅತ್ತೆಗೂ ಹೇಳ್ಬಿಡು. ಹಗ್ಲು ಕನ್ಸ್ ಕಾಣ್ಬೇಡ, ಅಂತ ದಿನ ಈ ಜನ್ಮದಲ್ಲಿ ಬರಲ್ಲ. ನಿನಗೆ ನೀನೇ ಆಗ್ದಲ್ಲೇ ಇರೋದನ್ನ ಕಲ್ಪನೆ ಮಾಡಿಕೊಂಡು ಹುಚ್ಚಿಯಾಗ ಆಡ್ಬೇಡ. ಆಮೇಲೆ ನಮ್ ಬದ್ಲು ನೀನೇ ಹುಚ್ಚಿಡ್ದು ಬೀದಿಗಿಡಿದ್ರೆ ಕಷ್ಟ. ಅಷ್ಟಕ್ಕೂ ನನ್ನ ಹೆಸರು ಆಶಾ ಅಲ್ಲ, ಗಂಗಾ. ಆ ಬಾಲಕ್ಕೆ ಬಣ್ಣ ಹಚ್ಕೊಂಡ ತಕ್ಷಣ ಬೆಕ್ಕು ಹುಲಿ ಆಗ್ಬಿಡ್ತಾ ಮೈ ಡಿಯ ಆಶಾ? ನಾನು ನಿನ್ಗೆ ಆಶಾ ಅಂತಾನೆ ಕರೆಯೋದು, ಕೊನೆವರೆಗೂ ನೀನು ಆಶಾ ಆಗೇ ಇರ್ತೀಯ. ಇಲ್ಲಿಂದ ಇನ್ನೊಂದ್ ಮನೆಗೆ ಅಂದ್ರೆ ಮದ್ವೆ ಆಗಿ ಇನ್ನೊಂದ್ ಮನೆಗೆ ಹೋಗ್ತೀಯಲ್ಲ, ಆಗ್ಲೂ ನೀನ್ ಆಶೆ ಆಗೇ ಹೋಗದು. ನೋಡ್ತಾ ಇರ್ ಆಶ. ಹೌದು, ನಮ್ಮ ಆಶಂಗೆ ನೋಡ್ಬೇಕಿರೋದು ಒಳ್ಳೆ ಗುಣವಂತ, ಅವಳಿಗೆ ಅನುರೂಪನಾದಂತವನ್ನೇ ಹುಡುಕಿ. ತಡ ಮಾಡಬೇಡಿ, ಆದಷ್ಟು ಬೇಗ
ಇಲ್ಲ ಇಲ್ಲ, ಅವರ ಶ್ರೀಮಂತಿಗೆ ಅವರ ಆಸ್ತಿ ನನಗೆ ಅಷ್ಟು ಮುಖ್ಯ ಅಲ್ಲ. ಗುಣದ ಶ್ರೀಮಂತಿಗೆ ಸಂಸ್ಕಾರದ ಆಸ್ತಿ ಎಷ್ಟಿದೆ ಅನ್ನೋದು ನನಗೆ ಬಹಳ ಮುಖ್ಯ. ಅಂಥ ಗುಣವಂತ ಸಿಕ್ಕಿದ ಕೂಡಲೇ ಮನೆಗೆ ಬಂದು ವಿಷಯ ತಿಳಿಸಿ, ಆಯ್ತಾ? ನಮಸ್ತೆ. ಮದುವೆ ಮಧ್ಯವರ್ತಿ ಒಬ್ಬರಿಗೆ ಕರೆ ಮಾಡಿದ್ದೆ, ಒಳ್ಳೆ ಹುಡುಗನೇ ನೋಡಿದಾರ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಾವ್ ಅನ್ಕೊಂಡಾಗ ನಡೀತದೆ, ತುಂಬಾ ಖುಷಿ ಇರ್ಬೋದು. ಹೌದು, ತುಂಬಾ ಖುಷಿ. ಇದೇ ಖುಷಿಲಿ ನಮ್ಗೇನು ಇಲ್ವಾ? ಏನ್ ಬೇಕಾದ್ರೂ ಕೇಳ್ಕೊಳ್ಳಿ, ತಥಾಸ್ತು ಅನ್ಬಿಡ್ತೀನಿ. ಖಂಡಿತವಾಗ್ಲಿ, ನೋ ಡೌಟ್. ಅದ್ ಏನ್ ಕೇಳ್ತಿರೋ ಕೇಳಿ. ನನಗೆ ನಿಮ್ಗೆ ಅಯ್ಯೋ ಬೇಡ ಬೇಡ, ಐ'ಮ್ ಸಾರಿ. ನನ್ ವರನ ವಿತ್ ಇಮಿಡಿಯೇಟ್ ಎಫೆಕ್ಟ್ ನಾನು ವಾಪಸ್ ತಗೋತಾ ಇದ್ದೀನಿ. ಯಾಕೆ? ಕೊಡ್ತೀನಿ ಅಂದು ಆಮೇಲೆ ಕೊಡಲ್ಲ ಅನ್ನೋದು ಅನ್ಯಾಯ ತಾನೆ? ಅನ್ಯಾಯನೇ ಇರ್ಬೋದು, ಆದ್ರೆ ನಾನ್ ನಿಮ್ಗೆ ಇವಾಗ ವರ ಕೊಟ್ಬಿಟ್ರೆ ನನ್ಗೆ ಅಪಾಯ ಅನ್ನೋದು ಕಟ್ಟಿಟ್ ಬುತ್ತಿ ಅಷ್ಟೇ. ಈಗಲೇ ನಿಮ್ಗೆ ಯಾವ ವರನೂ ಇಲ್ಲ, ನಾನು ಹೇಳಿದ ಕೆಲಸ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನಾನು ಆ ವರನ ಕೊಡ್ತೀನಿ, ನೋ ಡೌಟ್. ಉಗಿ ಬಂಡಿ ಹಚ್ಚೋದಿ ಕಂಬಿ ಕಿತ್ಬಿಟ್ಟು ಎಲ್ಲ ಇವರ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಕ್ ಹೋದ್ರೆ ನಾವ್ ಹೀಗೆ ಮಾಡೋದು. ನನ್ನ ಹತ್ರ ಪರವಾನಗಿನೇ ಇದೆ. ನಿಮ್ ಲೈಸೆನ್ಸ್ ಸದ್ಯಕ್ಕೆ ಹೋಲ್ಡ್ ಆಗಿದೆ, ಲ್ಯಾಬ್ಸ್ ಅಲ್ಲಿದೆ. ಅದ್ ಮತ್ತೆ ರಿನೀವ್ ಆಗೋವರೆಗೂ ಸ್ವಲ್ಪ ಸಮಾಧಾನ ಮಾಡಿರಿ. ಆದ್ರೂ ಇದು ತುಂಬಾ ಮೋಸನಪ್ಪ. ಕಡೆ ಪಕ್ಷ ಒಂದು ಮುತ್ತು ಅನ್ನೋ ರತ್ನನಾದ್ರೂ ಕೊಟ್ಟಿದ್ರೆ ಬಯಸಿದ್ದಕ್ಕೆ ಬಂದ ಭಾಗ್ಯ ಅಂತ ಅದನ್ನ ಜೋಕ್ವಾನಾಗಿ ಇಡ್ತಾ ಇದ್ದೆ. ಅಷ್ಟೇ ತಾನೆ? ಸರಿ, ಕೊಡ್ತೀನಿ ಬಿಡಿ. ನಂಬೋದಾ ಅಥವಾ ಇದು ಕಾಗೆನಾ? ಕಾಗೆ ಇಲ್ಲ, ಬಾರಿ ಬಾಳ. ಕೊಡ್ತೀನಿ ಅಂದ್ರೆ ಕೊಡ್ತೀನಿ. ಹಾಗಿದ್ರೆ ನಾನ್ ಸಿದ್ಧ, ಕೊಡು ಬೇಗ. ಪಾರ್ವತಿ ನನಗೆ ಮೊದಲನೇ ಸರಿ ಕೊಟ್ಟಿರುವಂತ ಮುತ್ತು ಇದು. ನೀನು ನನ್ನ ಸ್ವತ್ತು, ನನ್ನ ಹೆಂಡತಿ ಕೊಟ್ಟ ಮುತ್ತು, ಸದಾ ನನ್ನ ಜೊತೆನೆ ಇರಬೇಕು. ಈ ಮನುಷ್ಯ ಯಾಕೆ ನನ್ನನ್ನ ಇಷ್ಟೊಂದು ಪ್ರೀತಿಸ್ತಾನೆ? ಏನ್ ಹೇಳೋದು ಇವನಿ ಹುಚ್ಚು ಪ್ರೀತಿಗೆ.